ನಮಸ್ಕಾರ ವೀಕ್ಷಕರೇ. ಉತ್ತಮ ಸುಖಕರ ಪ್ರಯಾಣ ಎಲ್ಲರಿಗೂ ಇಷ್ಟ. ವಿಪರೀತ ಟ್ರಾಫಿಕ್, ಹಾಳಾದ ರಸ್ತೆಯಲ್ಲಿನ ವಿಳಂಬ ಪ್ರಯಾಣ, ಅಸಮರ್ಪಕ ರಸ್ತೆಯಲ್ಲಿನ ನಾನಾ ಅಡೆತಡೆಗಳು, ಹೀಗೆ ಒಂದು ಕಷ್ಟಕರ ಪ್ರಯಾಣ ನಮ್ಮ ಇಡೀ ದಿನದ ನೆಮ್ಮದಿಯನ್ನು ಕೆಡಿಸಬಲ್ಲದು. ನೆಮ್ಮದಿಯ ಪ್ರಯಾಣ ಉತ್ತಮ ಕಾರ್ಯ ಹಾಗೂ ವಹಿವಾಟುಗಳ ನಿರ್ವಹಣೆಗೆ ದಾರಿ ಮಾಡಿಕೊಡುತ್ತದೆ. ಹೌದು, ನಾವು ಮಾತಾಡ್ತಾ ಇರೋದು ಅತ್ಯಂತ ಪ್ರಮುಖ ನಗರಗಳಾದ ಬೆಂಗಳೂರು ಮತ್ತು ಮಂಗಳೂರಿಗೆ ಸಂಪರ್ಕ ಕಲ್ಪಿಸೋ ರಸ್ತೆ ಕಾಮಗಾರಿಯ ಬಗ್ಗೆ. ಸುಮಾರು 10 ತಿಂಗಳ ಹಿಂದೆ ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ರಸ್ತೆಯ ಕಾಮಗಾರಿಯ ಸಚಿತ್ರ ವರದಿಯನ್ನು ನೀಡಿದ್ವಿ. ಇಂದು ಇದೇ ರಸ್ತೆ ಕಾಮಗಾರಿಯ ಸದ್ಯದ ಪರಿಸ್ಥಿತಿ ಹಾಗೂ ಅಲ್ಲಿನ ಬೆಳವಣಿಗೆಗಳ ಸಚಿತ್ರ ವರದಿಯನ್ನು ನೀಡ್ತಾ ಇದ್ದೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಗೈಸ್ ಆನ್ ವೀಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಂಗಳೂರು ಮಂಗಳೂರು ಸಂಪರ್ಕ ರಸ್ತೆ ಲಕ್ಷಾಂತರ ಪ್ರಯಾಣಿಕರ ವ್ಯವಹಾರಗಳ ಉದ್ಯಮಗಳ ಸಂಬಂಧವನ್ನು ಬೆಸೆಯುವ ಕೊಂಡಿ. ಈಗಿರುವ ರಸ್ತೆ ತನ್ನಲ್ಲಿರುವ ಹಲವು ದೋಷಗಳು, ದಿನಂಪ್ರತಿ ನಡೆಯುವ ಅಪಘಾತಗಳು, ಹೀಗೆ 10 ಹಲವು ಸಮಸ್ಯೆಗಳ ಮೂಲಕ ಪ್ರಯಾಣಿಕರ ನಿತ್ಯ ಶಾಪಕ್ಕೆ ಕಾರಣವಾಗಿತ್ತು. ಈ ರಸ್ತೆಯನ್ನು ಅಪಘಾತ ರಹಿತವನ್ನಾಗಿಸಿ ಉತ್ತಮ ಪ್ರಯಾಣ ಸೌಕರ್ಯ, ಅತ್ಯಾಧುನಿಕ ಗುಣಮಟ್ಟದ ರಸ್ತೆಯ ಮೂಲಕ ವೇಗವಾದ ಸಂಪರ್ಕವನ್ನು ಕಲ್ಪಿಸಿ ಆರ್ಥಿಕ ವಹಿವಾಟುಗಳನ್ನು ಸದೃಢಗೊಳಿಸುವ ಸಲುವಾಗಿ 2016ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಹೊಸ ಚತುಷ್ಪಥ ರಸ್ತೆ ಕಾಮಗಾರಿಗೆ ಟೆಂಡರ್ ಆಹ್ವಾನಿಸಿತ್ತು. 2016ರ ಈ ಟೆಂಡರನ್ನು ದೇಶದ ಪ್ರತಿಷ್ಠಿತ L&T ಕಂಪನಿ ತನ್ನ ತೆಕ್ಕೆಗೆ ಹಾಕಿಕೊಂಡು ನಂತರ ನಾನಾ ಕಾರಣಗಳಿಂದ ಈ ಕೆಲಸವನ್ನು ಮುಂದುವರೆಸಲು ನಿರಾಕರಿಸಿತ್ತು. 2021ರಲ್ಲಿ ಕರೆಯಲಾದ ಟೆಂಡರ್ನಲ್ಲಿ BC ರೋಡ್ ಪೆರಿಯ ಶಾಂತಿಯ 48 ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನು ಹೈದರಾಬಾದ್ನ KNR ಕನ್ಸ್ಟ್ರಕ್ಷನ್ಸ್ 100.8 ಕೋಟಿ ರೂಪಾಯಿಗಳಿಗೆ ವಹಿಸಿಕೊಂಡು ಕಾರ್ಯಪ್ರವೃತ್ತವಾಗಿತ್ತು. ಅದೇ ರೀತಿ ಪೆರಿಯ ಶಾಂತಿಯಿಂದ ಅಡ್ಡಹೊಳೆಗೆ ಸುಮಾರು 15 ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನು ಮಹಾರಾಷ್ಟ್ರದ ಶ್ರೀ SM ಔತಾಡೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವಹಿಸಿಕೊಂಡಿತ್ತು. ಸುಮಾರು 1.5 ವರ್ಷಗಳಿಂದ ನಡೆಯುತ್ತಿರುವ ನಿರಂತರ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ಬೃಹತ್ ಪಿಲ್ಲರ್ಗಳು ನಿರ್ಮಾಣಗೊಂಡಿದೆ. ಕಲ್ಲಡ್ಕದಲ್ಲಿ ಷಟ್ಪದ ರಸ್ತೆಯ ಮೇಲ್ಸೇತುವೆ ನಿರ್ಮಾಣದ ತಯಾರಿ ಬಹುತೇಕ ವೇಗ ಪಡೆದಿದ್ದು ಹಲವಾರು ಬೃಹತ್ ಪಿಲ್ಲರ್ಗಳನ್ನು ನಾವಿಲ್ಲಿ ಕಾಣಬಹುದು. ಈ ಮಧ್ಯೆ 2 ಬೃಹತ್ ಸೇತುವೆಯ ನಿರ್ಮಾಣದ ಕಾರ್ಯಗಳು ಕೂಡ ತುಂಬಾ ಭರದಿಂದ ಸಾಗುತ್ತಿದೆ. ಅದರಲ್ಲಿ ಒಂದು BC ರೋಡಿನ ನೇತ್ರಾವತಿ ನದಿಯ ಸೇತುವೆ, ಮತ್ತೊಂದು ಉಪ್ಪಿನಂಗಡಿಯ ಸೇತುವೆ. ಹೊಸದಾಗಿ ನಿರ್ಮಾಣವಾಗ್ತಾ ಇರೋ ಈ ಚತುಷ್ಪಥ ರಸ್ತೆಯ ಕಾಮಗಾರಿ ಶೀಘ್ರವೇ ಮುಕ್ತಾಯಗೊಳ್ಳುವ ಲಕ್ಷಣಗಳು ಕಾಣ್ತಾ ಇದೆ. ವೀಕ್ಷಕರೇ, ಈ ಬೃಹತ್ ಕಾಮಗಾರಿಯ ಸಂಪೂರ್ಣ ಚಿತ್ರಣವನ್ನೊಮ್ಮೆ ನೋಡ್ಕೊಂಡು ಬರೋಣ. ಅದೇ ರೀತಿ ಗೈಸ್ ಆನ್ ವೀಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.